ನೋಡಿ ಸ್ನೇಹಿತರೆ, ಇದೇ ಟ್ರಕ್ಕಲ್ಲಿ ನಾವೀಗ ಟ್ರಾವೆಲ್ ಮಾಡ್ತಿದ್ದೀವಿ. ಸಿದ್ದಾಪುರದಲ್ಲಿ ಇದ್ದೀವಿ ಇವಾಗ. ಇದು ಸ್ವಲ್ಪ ಲೋಡ್ ಜಾಸ್ತಿ ಆಗುತ್ತೆ ಇವಾಗ. ಮೈಲೇಜು, ಪಿಕಪ್ಪು ಎಲ್ಲ ಒಳ್ಳೆ ಗಾಡಿ ಇದು. ಕ್ರೇಜಿ ಟ್ರಕ್, ಈ ಟ್ರಕ್ ಲಾಗ್ ಒಂದು ಡ್ರಾಪ್ ಕೊಡ್ತೀರಾ ನಮಗೆ ಇಲ್ಲಿಗೆ ಮೇಲೆ ಘಾಟಿಗೆ? ಘಾಟಿವರೆಗೆ ಏನಿದೆ ಲಾಗ್ ಮಾಡ್ತೀವಿ ನಾವು. ಟ್ರಕ್ಕಲ್ಲಿ ಲಾಗ್ ಮಾಡೋದು ನಮ್ಮ ಗಾಡಿನ. ಯೂಟ್ಯೂಬ್ ಹಾಂ, ಯೂಟ್ಯೂಬ್ ಥ್ಯಾಂಕ್ ಯು. ನಾನು ಇದೇ ಊರು, ಇದೇ ಊರು. ಎಲ್ಲಿ ಮೇಲೆ ದೇವಸ್ಥಾನ ಬರ್ತೀರಾ? ಹೌದು, ವಿಡಿಯೋ ಮಾಡೋಣ ಅಂತ ಒಂದು. ಸರಿ, ಆಯ್ತು, ಬರ್ರಿ. ಥ್ಯಾಂಕ್ ಯು. ಒಂದು 5 ನಿಮಿಷ ಬರ್ರಿ, ಚಾಜಿ ಕುಡಿ ಅಂತ. ಆಯ್ತು, ನೀವು ಕುಡಿಯಿರಿ. ನೋಡಿ ಸ್ನೇಹಿತರೆ, ಟಾಟಾ ಟ್ರಕ್ ಇದು, 16 wheel ಟಾಟಾ ಟ್ರಕ್, BS6. ನಿಮ್ಮ ಹೆಸರು? ಹಾಜತಳ್ಳಿ. ಹಾಜತಳ್ಳಿ, ಹಾಜತಳ್ಳಿ. ಯಾವ ಊರು ನಿಮ್ಮದು? ನಿಮ್ಮದು ಚಿಕ್ಕಬಳ್ಳಾಪುರ ಕಡೆ, ತೊಂಡೆಗೋಡು. ಇಲ್ಲಿ ಚಿಕ್ಕಬಳ್ಳಾಪುರ. ಓಕೆ, ನೋಡಿ ಸ್ನೇಹಿತರೆ, ಇದೇ ಟ್ರಕ್ಕಲ್ಲಿ ನಾವೀಗ ಟ್ರಾವೆಲ್ ಮಾಡ್ತಿದ್ದೀವಿ. ಸಿದ್ದಾಪುರದಲ್ಲಿ ಇದ್ದೀವಿ ಇವಾಗ. ಸಿದ್ದಾಪುರದಿಂದ ಹುಲಿಕಲ್ ಘಾಟಿಗೆ ಈ ಟ್ರಕ್ಕಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಈಗ. ನೋಡಿ 16 wheel ಟ್ರಕ್ ಇದು. ಏನು ಲೋಡ್ ಇದು? ಕೋಕ್ ಲೋಡ್ ಗಾಡಿ, 16 wheel. ಬನ್ನಿ, ಟ್ರಾವೆಲ್ ಮಾಡೋಣ, ಹೊರಡೋಣ. ಫಸ್ಟ್ ಟೈಮ್ ನಾನು ಅಂದರೆ ಲಾರಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ. ಲಾಕ್ ಆಯ್ತಲ್ಲ, ಆರಾಮಾಗಿ ಕುತ್ಕೊಳ್ಳಿ ನೀವು. ಹಾಂ, ನಿಮ್ಗೆ ಹೆಂಗೆ ಬೇಕಾದ್ರೆ ಇಡೀರಿ, ನೋ ಪ್ರಾಬ್ಲಮ್, ಏನು ಟೆನ್ಷನ್ ಇಲ್ಲ, ಅದ್ನಂತ ಇಲ್ಲ. ನೋಡಿ, ನಿಮ್ಮ ಹೆಸರೇನು ಹೇಳಿದ್ರಿ? ಅಜಿತ್ ಅಲ್ವಾ? ಅಜಿತ್ ಅಲ್ಲಿ. ನೋಡಿ, ನಮ್ಮ ಜೊತೆ ಅಜಿತ್ ಅಲ್ಲಿ ಕೂಡ ಡ್ರೈವರ್ ಆಗಿದ್ದಾರೆ ಈ ಟ್ರಕ್ನ. ಓಡೋಣ. ನೀವು ಒಬ್ಬರೇನಾ ಇದರಲ್ಲಿ? ಇವಾಗ ಹೊರಟಿವಿ ಈಗ ಸಿದ್ದಾಪುರದಿಂದ. ಸಿದ್ದಾಪುರದಿಂದ ಹುಲಿಕಲ್ ಘಾಟಿ ತನಕ ನಾವು ಟ್ರಾವೆಲ್ ಮಾಡ್ತೀವಿ ಟ್ರಕ್ಕಲ್ಲಿ. 16 wheel ಟ್ರಕ್, ಕೋಕ್ ಲೋಡ್ ಗಾಡಿ ಇದು. 14 wheel? ಸಾರಿ ಗಾಯ್ಸ್, 14 wheel ಗಾಡಿ ಇದು. ಟಾಟಾ BS6. ನಾನು ಕೂಡ ಫಸ್ಟ್ ಟೈಮ್ ಒಂದು 14 wheel ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಅದು ಕೂಡ ಒಂದು ಘಾಟ್ ಸೆಕ್ಷನ್ನಲ್ಲಿ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಬೈಕಲ್ಲಿ ಹೋಗಿದ್ದೆ, ಬೈಕಲ್ಲಿ ಸುಮಾರು ಸತಿ ಹೋಗಿದ್ದೆ. ಬೈಕಲ್ಲಿ, ಬಸ್ಸಲ್ಲಿ, ಕಾರಲ್ಲಿ, ಗೂಡ್ ರಿಕ್ಷಾದಲ್ಲಿ. ಒಂದು 14 wheel ಟ್ರಕ್ಕಲ್ಲಿ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್ ನಾನು. ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಅಜಿತ್ ಅವರೇ, ಇದು ಯಾವ ಕಡೆ ಹೋಗ್ತಾ ಇದೆ ಒಂದು ಲೋಡ್, ಎಲ್ಲಿಗೆ ಹೋಗ್ತಾ ಇದೆ ಇದು? ಬಳ್ಳಾರಿಗಾ? ಓಕೆ, ಮಂಗಳೂರಿಂದ ಬಳ್ಳಾರಿಗೆ ಹೋಗ್ತಾ ಇರೋದು ಟ್ರಕ್ ಇದು. ಅಂದರೆ ಇದೇ ಕಾಯಂ ರೂಟ ನಿಮಗೆ ಇದು? ಪರ್ಮನೆಂಟ್. ಓಕೆ, ಆಗೋಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ವಾ ಸಕಲೇಶ್ಪುರ?
ಹೌದು ಹೌದು ಹೌದು. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಹುಲಿಕಲ್ ಘಾಟ್ ಟಾಪಲ್ಲಿ? ಹದಿನಾಲ್ಕು. ಎಷ್ಟು ಕಿಲೋಮೀಟ್ರ್ ಇದೆ? ಓಕೆ, ಅಂದರೆ 25 ಇರ್ಬೋದು. ಹಾಂ ಓಕೆ, 25 ಕಿಲೋಮೀಟ್ರ್ ಇದೆ ಆ್ಯಕ್ಚುಲಿ ಸಿದ್ದಾಪುರದಿಂದ ಹುಲಿಕಲ್ ಘಾಟ್ ಟಾಪಿಗೆ. ಎಷ್ಟೊತ್ತು ಬೇಕಾಗ್ಬೋದು ಲಾರಿಯಲ್ಲಿ ಹೋಗ್ಬೇಕಾದ್ರೆ? ಒನ್ ಅವರ್ ಜರ್ನಿ ಇದೆ ಸ್ನೇಹಿತರೆ. ಬೈಕಲ್ಲಾದರೆ ಒಂದು ಅರ್ಧ ಗಂಟೆಯಲ್ಲಿ ಹೋಗ್ಬೋದು, ಆದರೆ ಲಾರಿಯಲ್ಲಿ ಘಾಟ್ ಸೆಕ್ಷನಲ್ಲಿ ರೋಡ್ ಟ್ರಾಫಿಕ್ ಹೌದು ಟ್ರಾಫಿಕ್ ಇರುತ್ತೆ. ಒನ್ ಅವರ್ ಅಂತೂ ಬೇಕೇ ಬೇಕು. ಟಾಟಾ ಗಾಡಿ ಘಾಟ್ ಸೆಕ್ಷನ್ಗೆ ಒಳ್ಳೇದು, ಅದ್ರ ಮೈಲೇಜು ಪಿಕಪ್ಪು ಎಲ್ಲ ಒಳ್ಳೆ ಗಾಡಿ ಇದು, ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು ಬರ್ಬೋದು. ಹುಷಾರಾಗಿ ಹೋಗಬೇಕು, ಹುಷಾರಾಗಿ ಬರಬೇಕು. ರೋಡು ಸ್ವಲ್ಪ ಒನ್ ಆ್ಯಂಡ್ ಆಫ್ ರೋಡು ಟ್ರಾಫಿಕ್ ಜಾಸ್ತಿ ಘಾಟ್ ಸೆಕ್ಷನ್ನು, ಇದು ಸ್ವಲ್ಪ ಹುಷಾರಾಗಿ ನಿಧಾನ ಹೋಗಬೇಕು, ನಿಧಾನ ಬರ್ತದೆ. ಇಷ್ಟು ಹೊತ್ತು ಇನ್ನು ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು ಬರ್ಬೋದು. ಎಷ್ಟು ವರ್ಷದಿಂದ ನೀವು ಟ್ರಕ್ ಓಡಿಸ್ತಿದ್ದೀರಾ? ನಾನು 2000 ಡ್ರೈವರ್ ಆಗಿರೋ 24 ವರ್ಷ ಆಯಿತು ನನ್ನ ಡ್ರೈವರ್. ನೋಡಿ ಸ್ನೇಹಿತರೆ, 24 ವರ್ಷ ಆಯ್ತು ಇವರು ಡ್ರೈವರ್ ಆಗಿ. ನಿಮ್ಮದೇನ ಟ್ರಕ್ ಇದು? ರೆಡ್ ಮಾರ್ಕ್ ನಮ್ಮ ಡ್ರೈವರ್. ಮೇಂಟೆನೆನ್ಸ್ ನೀವೇ ನೋಡ್ಕೊಳ್ಳೋದಲ್ಲ ನೀವು? ಅಲ್ಲಿ ಲೋಡ್ ಮಾಡೋದು ಅಲೋಡ್ ಮಾಡೋದು ಅದು ನಮ್ಮದು ಜವಾಬ್ದಾರಿ. ವೆಹಿಕಲ್ ಡಿಪಾರ್ಟ್ಮೆಂಟು 24 ಗಂಟೆ ಡ್ಯೂಟಿ. ಊರು ಬಿಟ್ಟರೆ ತಿರ್ಗಾ ಊರಿಗೆ ಮನೆಗೆ ಹೋಗ್ಬೇಕಂದ್ರೆ ವಾರನೂ ಆಗುತ್ತೆ, 10 ದಿನವೂ ಆಗುತ್ತೆ, 15 ದಿನವೂ ಆಗುತ್ತೆ. ಯಾವಾಗ ಹೋಗ್ತೀವಿ ಟೈಮಿಂಗ್ ಹೇಳೋಕ್ಕಾಗಲ್ಲ, ಆ ಥರ ಐತೆ ನಮ್ಮ ಕೆಲಸ. 50% ಆಲ್ರೆಡಿ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟವ್ರೆ ಇದು, ಜಾಸ್ತಿ ಕಷ್ಟ ಇರೋದಕ್ಕೆ. ರಾತ್ರಿ ನೈಟ್ ಉಂಡೆ ಎಲ್ಲ ನಿದ್ದೆ ಕಟ್ಟಬೇಕು, ಗಾಡಿ ಓಡಬೇಕು, ಕಷ್ಟ ಇದೆ. ಈ ಮಳೆನಾಗೆ ಈ ರೋಡ್ಗಳು ಬೇರೆ ಸರಿ ಇಲ್ಲ, ಹಂಗಾಗಿ 50% ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟವ್ರೆ. ಏನೋ ಸ್ವಲ್ಪ ಜನ ಹಂಗೋ ಹಿಂಗೋ ಓಡಿಸ್ಕೊಂಡ ಸ್ಟಾರ್ಟಿಂಗಿಂದ ಇದು ಸ್ಟಾರ್ಟ್ ಮಾಡಿದ್ದೆ ಕರ್ನಾಟಕದಲ್ಲಿದ್ದ ಬೇರೆ ಸ್ಟೇಟಿಂದ ಇದು ಹೋಗಿದ್ದೀರಾ? ನಾವು ಆಲ್ ರೌಂಡ್ ಆಲ್ ಇಂಡಿಯಾ, ಕೇರಳ, ಕರ್ನಾಟಕ, ಇದು ಆಂಧ್ರ, ಮಹಾರಾಷ್ಟ್ರ, UP, MP ಎಲ್ಲ ಹೋಗಿದ್ದೀವಿ. ಮೊದಲು ಹೋಗ್ತಾ ಇದ್ವಿ, ಈಗ ಹೋಗ್ತಾ ಇಲ್ಲ. ಈಗ ಸದ್ಯಕ್ಕೆ ಒಂದು 10 ವರ್ಷದಿಂದ ಈ ಕಡೆ ಕರ್ನಾಟಕನಾಗೇ ಇದ್ವಿ. ಹೋದ್ರೆ ಕೇರಳಕ್ಕೆ ಹೋಗ್ತೀವಿ, ಈ ಸಿಮೆಂಟ್ ತುಂಬ, ಇಲ್ಲ ಅಂದ್ರೆ ಕರ್ನಾಟಕನೇ. ಯೂಟ್ಯೂಬ್ ಯೂಸ್ ಮಾಡ್ತೀರಾ? ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ, ನಮ್ಮ ಚಾನಲ್ನ. ಸಪೋಸ್ ಟ್ರಕ್ಕಲ್ಲಿ ಮಧ್ಯೆ ಎಲ್ಲ ದಾರಿ ಮಧ್ಯೆ ಹಾಳಾದರೆ ಏನು ಮಾಡ್ತೀರಾ? ರಿಪೇರಿ ಸರ್ವಿಸ್ ಏನಿದೆಯಾ? ವಾರಂಟಿ ಗಾಡಿ, ಹೊಸ ಗಾಡಿ ಅಲ್ವಾ? ಹಾಂ, ಶೋರೂಮ್ ಅವ್ರಿಗೆ ಫೋನ್ ಮಾಡಿ. ಶೋರೂಮ್ ಅವ್ರಿಗೆ? ಹಾಂ, ಶೋರೂಮ್ ಅವ್ರಿಗೆ ಫೋನ್ ಮಾಡಿ, ಅವ್ರು ಬಂದು. ಹಾಂ ಓಕೆ, ಶೋರೂಮ್ ಅವ್ರು ಬರೋವರೆಗೂ 1 ದಿನ ಹಾಕ್ಬೋದು, 2 ದಿನ. ಅಲ್ಲಿ ತನಕ ಏನು ಮಾಡ್ತೀರಾ ನೀವು? ಗಾಡಿ ಗಾಡಿಯಲ್ಲೇ ಇರಬೇಕಾ? ಗಾಡಿನಲ್ಲಿ.
ಗಾಡಿ ಸ್ನೇಹಿತರೆ 40 ಲಕ್ಷ ಗಾಡಿ ನಮಗೆ ಜವಾಬ್ದಾರಿ ಮೇಲೆ ಕೊಟ್ಟಾಗ ನಾವು ಗಾಡಿ ಬಿಟ್ಟು ಹೆಂಗೆ ಹೋಗೋಕೆ ಸಾಧ್ಯ ಆಗುತ್ತೆ? ಅಲ್ಲಿ ಏನೇ ಆಗಲಿ, ಕಷ್ಟ ಆಗಲಿ, ಸುಖ ಆಗಲಿ, ನಾವು ಗಾಡಿ ಹತ್ರನೇ ಇದ್ವಿ. ಗಾಡಿ ಏನಾದರೂ ಅವ್ರು ಬಂದು ಶೋರೂಮ್ ಅವರು ಎಲ್ಲ ರೆಡಿ ಮಾಡಿಕೊಂಡು ನಾವು ಸ್ಪಾಟ್ಗೆ ಹೋಗೋವರೆಗೂ ಗಾಡಿನಾಗೆ ಇರ್ತೀವಿ. ಊಟ ತಿಂಡಿ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಗಾಡಿನಾಗೆ ಇರ್ತೀವಿ. ನೋಡಿ ಸ್ನೇಹಿತರೆ, ಇದೇ ಕಷ್ಟ ಅಂದರೆ ಡ್ರೈವರ್ಸ್ ಲೈಫ್ ಅಂದರೆ ಹೀಗೆ. ಏನೇ ಗಾಡಿ ಪ್ರಾಬ್ಲಮ್ ಬಂದರೂ ಅವ್ರ ಗಾಡಿಯಲ್ಲೇ ಉಳಿಬೇಕು, ಬಿಟ್ಟು ಹೋಗಂಗಿಲ್ಲ. ಗಾಡಿ ರಿಪೇರಿ ಮಾಡಿಕೊಂಡೆ ಮುಂದೆ ಹೋಗ್ಬೇಕು ಅಲ್ವಾ? ರಿಪೇರಿ ಮಾಡಿಕೊಂಡೆ ಮುಂದೆ ಹೋಗ್ಬೇಕು. ಗಾಡಿ ರಿಪೇರಿ ಮಾಡಿಕೊಂಡೆ ಗಾಡಿ ಹೋಗಬೇಕು. ಕಷ್ಟ ಆಗಲಿ, ಸುಖ ಆಗಲಿ, ಊಟ ಸಿಗಲಿ, ಇಲ್ಲಿ ಸಿಗಲಿ, ಅದೇ. ಯಾಕಂದರೆ ಗಾಡಿ ಬಿಟ್ಟೋದ್ರೆ ಏನಾರ ಒಂದು ಸಾಮಾನು ಬೇಕು, ಜವಾಬ್ದಾರಿ ಆ ಥರ ಇದೆ. ಗಾಡಿ ಡಿಪಾರ್ಟ್ಮೆಂಟೇ ಕಷ್ಟ ಇದೆ ಸರ್. ಈಗ ಕಷ್ಟ ಇದೆ, ಡಿಪಾರ್ಟ್ಮೆಂಟೇ ಕಷ್ಟ ಇದೆ. ಏನು ಉಳಿತಾ ಇಲ್ಲ ಅಲ್ಲ, ಎಲ್ಲ ಡೀಸೆಲ್ ರೇಟ್ ಜಾಸ್ತಿ, ಟೋಲ್ ರೇಟ್ ಜಾಸ್ತಿ, ಏನು ಉಳಿತಾ ಇಲ್ಲ, ಖರ್ಚು ಜಾಸ್ತಿ. ಓನರ್ಸ್ ಇದಲ್ವಾ, ಓನರ್ಸ್ ಬರೀ ಸಂಬಳ ಮಾತ್ರ ಕೊಡೋದಲ್ವಾ? ಬರೀ ಸಂಬಳನೇ, ಬೋನಸ್ ಗಿನ್ನೆ ಚೇಂಜ್ ಸಿಗೋದೇ. ನಾವು ಎಷ್ಟು ದುಡ್ಡು ಮಾಡ್ತೀವಿ ಅಷ್ಟು ದುಡ್ಡು ಹಿಡಿದ್ರೆ ದುಡ್ಡಿಲ್ಲ. ಆ ಥರ ಟ್ರಿಪ್ ಮಾಡ್ತೀರಾ? ಹಾಂ, ಒಂದು ವಾರ ಟ್ರಿಪ್ ಆಗ್ತದೆ, 4 ದಿನ ಆಗ್ತದೆ, 5 ದಿನ ಆಗುತ್ತೆ, 10 ದಿನ ಆಗುತ್ತೆ. ನೀವು 2 ದಿನಕ್ಕೆ ಹೋಗಿ ಬರ್ರಿ, ಒಂದೇ ಅಮೌಂಟು. ನೀವು ಎಷ್ಟನ ಖರ್ಚು ಮಾಡ್ಕೊಡ್ರಿ, ಎಷ್ಟನ ಉಳಿಸ್ಕೊಡ್ರಿ. ದಿನಕ್ಕೆ ಈ ರೂಟಲ್ಲಿ 100 ಲಾರಿಗಳು ಹೋಗ್ತವೆ ಕೋಕ್ ಲೋಡ್ ಅಂತ. ಏನು ಯೂಸ್, ಏನಕ್ಕೆ ಯೂಸ್ ಆಗುತ್ತೆ ಅದು ಕೋಕ್? ಇದು ಎಂಗ್ಲಾಟ್ಸ್, ಇದು ಕಂಬಿ ಬ್ಯಾಟರಿಗೆ ಹೋಗ್ತದೆ. ಕಂಬಿ ಮಾಡ್ತಾರಲ್ಲ, ಅಂಗಲ್ಲು, ಪೈಪು, ಕಂಬಿ, ಅದಕ್ಕೆ ಹೋಗ್ತದೆ. ಬಳ್ಳಾರಿಯಲ್ಲಿ ಫ್ಯಾಕ್ಟ್ರಿ ಇದೆ. ಹಾಂ, ಬಳ್ಳಾರಿಯಲ್ಲಿ ಸುಮಾರು ಫ್ಯಾಕ್ಟ್ರಿ. ಮಂಗಳೂರಿಂದ ಬಂದೂರಿಂದ ಬರೋದಲ್ವಾ? ಕಡ್ಗೆ ಮಂಗಳೂರು 6 ಬಾರಿ ಕಡ್ಗಲ್ಲಿ ಬರೋದು. ಓಕೆ ಸ್ನೇಹಿತರೆ, ನಾವೀಗ ಹೊಸ ಅಂಗಡಿ ಬಂದ್ವಿ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಅಷ್ಟೇ ಹುಲಿಕಲ್ ಘಾಟ್ ಸ್ಟಾರ್ಟ್ ಆಗುತ್ತೆ. ಮಂಗಳೂರಿಂದ ಬಳ್ಳಾರಿಗೆ ಎಷ್ಟೊತ್ತು ಬೇಕಾಗ್ಬೋದು ನಿಮಗೆ ಹೋಗಾಕ? 12 ಅವರ್ ಬೇಕು. 12 ಅವರ್ ಬೇಕು, ಯಾಕಂದರೆ ಇದು ಹೈವೇ ರೋಡ್ ಅಲ್ಲ, ಎಲ್ಲ 1.5 ರೋಡ್. ಆರಾಮಾಗಿ ಹೋಗಬೇಕು, 12 ಅವರ್ ಪಕ್ಕ ಬೇಕು. ಮಾರ್ನಿಂಗ್ ಹೋಗ್ತೀರಾ ರಾತ್ರಿ? ಬೆಳಿಗ್ಗೆ ಒಂದು 4-5 ಗಂಟೆಗೆ ಹೋಗಿ ಕಟ್ಟೆ ಹತ್ರ ಸೇರ್. ಅಲ್ಲ, ಹೈವೇ ಮೇಲೆ ಹೋಗ್ಬೋದಲ್ವಾ ನಿಮ್ಮ ಅಂಕೋಲಾ ಮೇಲೆ ಹೋಗ್ಬೋದಲ್ವಾ? ಅದು ದೂರ ಆಗುತ್ತೆ, ಹುಬ್ಳಿಗೆ ಹೋಗುತ್ತೆ ಅದು. ಅಂಕೋಲಾ, ಯಲ್ಲಾಪುರ, ಹುಬ್ಳಿ ಭಾರಿ ದೂರ ಆಗುತ್ತೆ. ದೂರ ಆಗುತ್ತೆ. ಈ ಬಾಡಿಗೆಗೆ ಹಂಗೆ ಎಲ್ಲ ಹೋದರೆ ಇನ್ನು ಡೀಸೆಲ್ ಕಾಯಿಂದ ಆಗಬೇಕಲ್ಲ. 1,150 ರೂಪಾಯಿ ಬಾಡಿಗೆ. ಅದರಾಗೆ ಲೋಡಿಂಗು, ಟೋಲು, ಡೀಸಲು, ಡೇವರು, ಏನು ಓನರ್ಗಂತೂ ಏನು ಉಳಿಯಲ್ಲ. ಇನ್ನು ಹೋಗಬೇಕು, ಹೋಗಬೇಕು. ವಾಪಸ್ ಬರ್ತಾ ನಿಮಗೆ ಸಿಮೆಂಟ್ ತುಂಬ ಸಿಮೆಂಟ್ ಆಗ್ತದೆ. ಸಿಮೆಂಟ್ ಬಳ್ಳಾರಿ ACCಯಿಂದ ಸಿಮೆಂಟ್ ತುಂಬ ಬರ್ತದೆ. ವೀಕ್ಲಿ ಬರ್ತಾ ಇರ್ತೀರಾ ನೀವು ಇದೇ ರೂಟಲ್ಲಿ? ಒಂದು ದಿನ ಬಿಟ್ಟು, ಒಂದು ದಿನ, 2 ದಿನ, 3 ದಿನಕ್ಕೆ ಒಂದು ಪಕ್ಕ ಹೆಚ್ಚು ಹೋಗ್ತೀನಿ. ಓಕೆ, ಹುಲಿಕಲ್ ಘಾಟ್ ಸ್ಟಾರ್ಟ್ ಆಯ್ತು ಇವಾಗ. ಮೊದಲನೇ ತಿರುವು ಇದೀಗ, ಇಲ್ಲಿಂದ ಸ್ಟಾರ್ಟ್ ಅಲ್ವಾ ಹುಲಿಕಲ್ ಘಾಟ್? ನೋಡಿ ಸ್ನೇಹಿತರೆ, ಹುಲಿಕಲ್ ಘಾಟ್ ಸ್ಟಾರ್ಟ್ ಆಯಿತು. ಹೇರ್ ಪಿನ್ ಬೆಂಡ್ಸ್ ಇರುತ್ತೆ. ಎಷ್ಟಿದೆ ಇಲ್ಲಿ ಹೇರ್ ಪಿನ್ ಬೆಂಡ್ಸ್, ಎಷ್ಟು ತಿರುವು ಇದೆ ಟೋಟಲ್? ಟರ್ನಿಂಗ್ 15 ಇದೆ. ಓಕೆ, ಹುಲಿಕಲ್ ಘಾಟಲ್ಲಿ ಟೋಟಲ್ 15 ಟರ್ನ್ಗಳು ಸಿಗ್ತವೆ. ಫಸ್ಟ್ ಟೈಮ್ ನಾ ಒಂದು ಲಾರಿಯಲ್ಲಿ, ಅದು 14-wheel ಲಾರಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಅಂದರೆ ಘಾಟ್ ಸೆಕ್ಷನ್ನಲ್ಲಿ. ತುಂಬ ಖುಷಿ ಆಗ್ತಾ ಇದೆ, ನೋಡೋಣ.
ಸಿಂಗಲ್ ರೋಡ್ ಅಲ್ವಾ, ಡಬಲ್ ರೋಡ್ ಎಲ್ಲ ಸಿಗತ್ತಾ? ಶಿವಮೊಗ್ಗವರೆಗೂ ತೀರ್ಥಹಳ್ಳಿವರೆಗೂ ಸಿಂಗಲ್ ರೋಡ್, ತೀರ್ಥಹಳ್ಳಿಯಿಂದ ಶಿವಮೊಗ್ಗವರೆಗೂ ಪರವಾಗಿಲ್ಲ, ಅಲ್ಲಿಂದ ಆ ಕಡೆ ಚೆನ್ನಾಗಿದೆ ಡಬಲ್ ರೋಡ್. ಸೇಫ್ಟಿ ಇದು ಯಾವಾಗ ಈ ಗಾಳಿಗೆ ಮಳೆಗೆ ಯಾವಾಗ ಬೀಳ್ತದೋ ಹೇಳೋಕ್ಕಾಗಲ್ಲ, ಹೇಳೋರಿಲ್ಲ ಕೇಳೋರು. ಗುಡ್ಡೆ ಕುಸಿತ, ಒಂದು ಕಡೆ ಗುಡ್ಡೆ ಕುಸಿತ ಮರ ತುಂಬ ರಿಸ್ಕ್ ಇದೆ ಘಾಟ್ ಘಾಟಲ್ಲಿ. ಸೇಫ್ಟಿ ಈಗ ಅಂಕೋಲ್ದಲ್ಲಿ ಏನಾಯ್ತು ನೋಡಿ, ಗುಡ್ಡೆ ನೋಡಿ ಇನ್ನೂ ಸಿಕ್ಕಿಲ್ಲ. ಅರ್ಜುನ್ ಲಾರಿ ಅವ್ರ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಸಿಕ್ತು. ಈ ಕೆಲಸನೇ ಅಷ್ಟೇ ಸರ್, ಈ ಕೆಲಸನೇ ಸರಿ ಇಲ್ಲ ಹೇಳ್ಬೇಕಂತ ನಾನು ಹೇಳಿಲ್ಲ. ಆವಾಗಲೇ 50% ಈ ಡಿಪಾರ್ಟ್ಮೆಂಟೇ ಬಿಟ್ಬಿಟ್ಟವ್ರೆ, ನಾವು ಕಲ್ತ್ಕೊಬಿಟ್ಟಿದ್ದೀವಿ, ಬೇರೆ ಯಾವುದು ನಮಗೆ ಬರೋಲ್ಲ ಅಂತ ನಾವು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ. ನಾವು ಬೇಜಾರಾಗ್ಬಿಟ್ಟಿದ್ವಿ, ಈ ಡಿಪಾರ್ಟ್ಮೆಂಟೇ ಬೇಡ ಅನಿಸ್ತು. ಏನು 24 ಗಂಟೆ ಡ್ಯೂಟಿ, ನಿದ್ದೆ ಇಲ್ಲ, ಟೈಮ್ ಸರಿಯಾಗಿ ಊಟ ಇಲ್ಲ, ತುಂಬ ಸಮಸ್ಯೆ ನೋಡಿ ಸ್ನೇಹಿತರೆ. ಇದೆ ನಮ್ಮ ಡ್ರೈವರ್ಸ್ ಲೈಫ್ ಅಂದರೆ ಹೀಗೆ ತುಂಬ ಕಷ್ಟಪಡ್ತಾರೆ. ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಫ್ಯಾಮಿಲಿ ಮುಖ ನೋಡೋಂಗಿಲ್ಲ. ಇದೆ ಒಂದೇ ಈ ಟರ್ನಲ್ಲಿ ಒಂದೇ ಸತಿ ಕಟ್ಟಾಗಲ್ಲ ಗಾಡಿ, 14-wheel ಗಾಡಿ ಇದು. ಸಕಲೇಶ್ಪುರ ಘಾಟಿ ಇನ್ನು ಜಾಸ್ತಿ ಟರ್ನ್ ಇದೆ ಅಲ್ವಾ, ಕಟ್ಟಾಗಲ್ಲ ಕಮ್ಮಿ ಇದು ಎರಡೇ ಇರೋದು. ಹಾಂ ಇಡೀ ಹೊತ್ತು ಫೋಕಸ್ ಅಲ್ಲೇ ಇರ್ಬೇಕು, ಇಡೀ ಹೊತ್ತು ಫೋಕಸ್ ಅಲ್ಲೇ ಇರ್ಬೇಕು, ಡ್ರೈವ್ ಮಾಡ್ಬೇಕಲ್ಲ. ಸ್ವಲ್ಪ ಮಿಸ್ ಆದ್ರು ಚೆನ್ನಾಗಿ ಬರುತ್ತೆ. ವಾರ ದಿನ ಒಂದು ದಿವಸ ಆಗುತ್ತೆ, 4-5 ಸಾವಿರ ಉಳಿತದೆ, ಅದರಿಂದ ಕಷ್ಟ ಜಾಸ್ತಿ ಇದೆ ನೋಡಿ. ಗಾಡಿಯವ್ರು ಬಾಳೆ ನೋಡಿ, ಗಾಡಿಯವ್ರು ಬಾಳೆ ನೋಡಿ, ಗಾಡಿಯವರು ಬರೀತಾವ್ರೆ. ಮಲಗೋದೆಲ್ಲ ಎಷ್ಟೊತ್ತು ನೀವು ಬೆಳಿಗ್ಗೆ ರಾತ್ರಿ ಅಂತ ಏನಿಲ್ಲ? ಟೈಮಿಂಗ್ ಇಲ್ಲ, ಊಟಕ್ಕೂ ಟೈಮ್ ಇಲ್ಲ, ನಿದ್ದೆಗೂ ಟೈಮ್ ಇಲ್ಲ. ಟೈಮ್ ಬಂದಾಗ ಇಲ್ಲಿ ನಾವು ಫ್ಯಾಕ್ಟ್ರಿ ಹತ್ರ ಹೋಗಿದ್ದೀವ, ಇಲ್ಲಿ ಮಲ್ಕೊಂತೀವಿ, ಇಲ್ಲಿ ಗೋಲ್ಡನ್ ಹತ್ರ ಹೋಗ್ತೀವಿ,
ಅಲ್ಲಿ ಮಲ್ಕೊಳ್ತೇವೆ. ಯಾಕಂದ್ರೆ ಮಾಲು ಅವ್ರ ಮಾಲು ತಗೊಂಡೋಗಿ ತಲುಪಿಸ್ಬೇಕಲ್ಲ. ನಾವು ಲೇಟ್ ಹೋದ್ರೆ ಫೋನ್ ಅವರು ಯಾಕೆ ಲೇಟ್ ಹೋದೆ, ಏನು ಮಾಡಿದೆ, ಹೆಂಗೆ ಅಂತಾರೆ. ಈ ರೋಡ್ ಸಮಸ್ಯೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ನೋಡಿರಲ್ಲ. ಇಂಟ್ರೆಸ್ಟ್ ಟೈಮ್ ಮಾಡಕ್ಕೆ ಹೋಗ್ಬೇಕು ಅವ್ರಿಗೆ. ಹಾಂ, ಅಷ್ಟೇ ಕೇಳೋದು. ನೋಡಿ ಅದು ಹುಲಿಕಲ್ ಫಾಲ್ಸ್, ಇದು ಅದ್ಭುತವಾಗಿದೆ ನೋಡಿ. ಸಖತ್ತಾಗಿದೆ ಮಾತ್ರ. ಜಾಸ್ತಿ ರೆಸ್ಪೆಕ್ಟ್ ನಮ್ಮ ಡ್ರೈವರ್ಸ್ಗೆ ಇರಬೇಕು, ಡ್ರೈವರ್ಸ್ ಮೇಲೆ. ಪಾಪ ಅವರು ತುಂಬ ಕಷ್ಟದ ಜೀವನ. ಹುಲಿಕಲ್ ದೇವಸ್ಥಾನ ಇಲ್ಲೇ ಬರುತ್ತೆ, ಇಲ್ಲೇ ಮೇಲ್ಗಡೆ. ಮುಗಿತಾ ಬಂತೀಯ ಘಾಟ್. ಈಗ ಮೇಲಾಗಿದ್ದೀನಿ, ಇಲ್ಲೇ ಮಾಡ್ತೀನಿ. ಲಾಸ್ಟ್ ತಿರುವು ಇದು, ಆ್ಯಕ್ಚುಲಿ ಹುಲಿಕಲ್ ಘಾಟ್ ಲಾಸ್ಟ್ ತಿರುವು. ವ್ಯೂ ನೋಡಿ, ಸಖತ್ತಾಗಿದೆ. ಒಂದೇ ನೀವು ಕೆಳಗಡೆ ಹೋಗಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಗಾಡಿ ಎಲ್ಲ ಕ್ಲೀನ್ ಆಗಿದೆ. ಈಗ ನಾನು ಇಡ್ಸಿದ್ದೆ ನೋಡಿ. ಇದು ಹುಲಿಕಲ್ ಘಾಟ್ ಲಾಸ್ಟ್ ಟರ್ನಲ್ಲಿ ಇದ್ದೀವಿ. ಕೆಳಗಡೆ ಹೋಗಿ ವಿಡಿಯೋ ಮಾಡಿ ಅಂದರು ಅವರು. ಕ್ಲಿಯರ್ ಆಗಿ ಕಾಣುತ್ತೆ. ಹಾಂ, ನೀವು ನೋಡಿ ಓಕೆ ಸರ್, ನಾನು ಹೇಳ್ಕೊತೀನಿ ಹಾಗಾದರೆ. ಥ್ಯಾಂಕ್ ಯು ಹಾಗಾದರೆ. ಅಲ್ಲಿ ಇಳಿದೀವಾ? ಇಲ್ಲ ಇಲ್ಲ, ನೀವು ಹೇಳಿದ್ದೀರ ಮೇಲೆ ಅಲ್ಲಿ. ನೀವು ನೋಡಿ, ಸಖತ್ತಾಗಿದೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಸರ್, ತುಂಬ ಹೆಲ್ಪ್ ಆಯ್ತು ನಿಮ್ಮಿಂದ. ಒಂದು ವಿಡಿಯೋ ಆಯಿತು, ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದ್ರು ಅವ್ರು ನಮಗೆ. ಒಳ್ಳೆ ಚಹ ಎಲ್ಲ ಕುಡಿಸಿ ನಮ್ಮ ಸ್ನೇಹಿತರ ಥರ ನೋಡ್ಕೊಂಡಿದ್ದಾರೆ. ಒಂದು ಒಳ್ಳೆ, ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೇದಾಗಲಿ. ಸರಿ ಸ್ನೇಹಿತರೆ, ನಾವಿದೆ ದೇವಸ್ಥಾನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ವ್ಲಾಗ್ನ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಇದೇ ದೇವಸ್ಥಾನ ಇವಾಗ. ತುಂಬ ಧನ್ಯವಾದಗಳು ನಿಮಗೆ. ಸಿದ್ದಾಪುರದಿಂದ ಎಲ್ಲವರೆಗೆ ಕರ್ಕೊಂಡು ಬಂದರು ನಮ್ಮನ್ನ, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಸಿಗೋಣ, ಮೆಸೇಜ್ ಮಾಡ್ತೀನಿ ನಾನು. ಓಕೆ ಓಕೆ, ನಾನು ಫೋನ್ ಮಾಡಿ ಕಾಲ್ ಮಾಡಿ. ಆಯ್ತು, ಸರಿ. ನೋಡಿ, ಹುಲಿಕಲ್ ಘಾಟಲ್ಲಿ ಬಂದ್ವಿ ಈಗ.
ಡ್ರೈವರ್ ಅಜಿತ್ ಅವರು. ಥ್ಯಾಂಕ್ ಯು ಸರ್, ಬಾಯ್ 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 ಬಾಯ್. ಹೊರಟ್ರೆ ಅವ್ರು ಬಳ್ಳಾರಿ ಕಡೆ ಹೋಗ್ತಾ ಇದೆ ಗಾಡಿ. ಓಕೆ ಸ್ನೇಹಿತರೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಮತ್ತೆ ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್.